ತುಂಗಭದ್ರಾ ಮೇಲ್ದಂಡೆ ಜಲೋತ್ಸವ ಒಂದು ಕಾರ್ಯಕ್ರಮದಡಿಯಲ್ಲಿ ಕರ್ನಾಟಕದಾದ್ಯಂತ ಭದ್ರಾ ಮೇಲ್ದಂಡೆಯ ನೀರನ್ನು ಮನೆಗೊಂದು ನಲ್ಲಿ ಜಲೋತ್ಸವ ಎಂಬ ಕಾರ್ಯಕ್ರಮದಡಿಯಲ್ಲಿ ನಿರ್ಮಿತವಾದಂತಹ ಒಂದು ಕೊಳಾಯಿ ಕೊಳಾಯಿನ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ. ಇಲ್ಲೊಂದು ಮೀಟ್ರ್ 0-0 ಇದೆ, ನೋಡ್ತಾ ಇರ್ಬೋದು ನೀವು. ಸುಮಾರು ಡಿಸ್ಟಿಕ್ಟಲ್ಲಿ ಆಲ್ರೆಡಿ ನೀರು ಬರ್ತಾ ಇದೆ, ಮೈಸೂರು ಡಿಸ್ಟಿಕ್ಟಲ್ಲಿ ಸಂಪೂರ್ಣಗೊಂಡಿದೆ. ಸೊ ಒಂದು ವಿಸಿಟ್ ಮಾಡಿದಾಗ ಆ ಒಂದು ಡಿಸ್ಟಿಕ್ಕಿಗೆ, ನಾವು ಸರ್ಬೂರು ತಾಲೂಕಲ್ಲಿ ವಿಸಿಟ್ ಮಾಡಿದಾಗ ಅಲ್ಲಿ ಈ ಒಂದು ನೀರು ಬರ್ತಿರುವಂತಹ ದೃಶ್ಯನ ಕಂಡಿದ್ವಿ. ಈಗ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲೂ ಸಹಿತ ಪ್ರಾರಂಭವಾಗಿದೆ. ನಮಸ್ಕಾರ ರೈತ ಬಾಂಧವರೇ, ನೀವು ನೋಡ್ತಾ ಇರ್ಬೋದು ನಿಮಗೆ ಏನಿದು ಮೀಟ್ರ್ ಇದೆ, ನೀರು ಬರ್ತಾ ಇದೆ ಅಂತಂದು ಕ್ವಶನ್ ಕೇಳ್ಬೋದು ನಮ್ಮ ಸಬ್ಸ್ಕ್ರೈಬರು. ಇದು ಬಂದು ತುಂಗಭದ್ರಾ ಮೇಲ್ದಂಡೆಯ ಒಂದು ಮನೆಗೊಂದು ತುಂಗಭದ್ರಾ ಮೇಲ್ದಂಡೆಯ ನೀರನ್ನು ಮನೆಗೊಂದಿನಲ್ಲಿ ಒಂದು ಪ್ರಾಯೋಗಿಕವಾಗಿ ಇವತ್ತು ಪಿಳ್ಳಳ್ಳಿ ಗ್ರಾಮದಲ್ಲಿ ಒಂದು ಚೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದಾರೆ, ನಾವೊಂದು ಹೋಗುವಂಥ ಸಂದರ್ಭದಲ್ಲಿ ಕಂಡು ಆ ಒಂದು ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡ್ರಿ ಆ ಕಡೆ ಲೈಟಾಗಿ ಮೀಟ್ರ್ ಓಡ್ತಾ ಐತೆ, ನೆಕ್ಸ್ಟ್ ಅದರಲ್ಲಿ ರೆಡ್ ಮುಳ್ಳು ಓಡ್ತಾ ಐತೆ, ಕರೆ ಮುಳ್ಳು ಓಡ್ತಾ ಇದೆ, ಮತ್ತು ರೆಡ್ ಮುಳ್ಳು ಓಡ್ತಾ ಇದೆ. ಮೇಲ್ಗಡೆ ಪಾಯಿಂಟ್ ಬಂದು 94ಕ್ಕೆ ನಿಂತ್ಕೊಂಡಿದೆ, ಹೋಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದಾ, ನೋಡಿ ಇಲ್ಲಿ ನೀರು ಬರ್ತಾ ಇದೆ, ಅಲ್ಲಿ ಮೀಟ್ರ್ ಓಡ್ತಾ ಇದೆ. ಸೊ ಇದನ್ನು ಒಂದು ಪ್ರಾಯೋಗಿಕವಾಗಿ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ನಾವು ಏನಿರ್ಬೋದು ಅಂತ ಒಂದು ವೀಕ್ಷಣೆ ಮಾಡಬೇಕಾದ್ರೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ, ನಿಮ್ಮ ಹೆಸರು? ಯಾವ ಊರು ನಿಮ್ಮದು? ನಮ್ಮದು ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಪರಶಂಪೂರ್ ಪಿಳ್ಳಳ್ಳಿ ಗ್ರಾಮ. ಪಿಳ್ಳಳ್ಳಿ ಗ್ರಾಮ, ಏನೆಲ್ಲ ಮೋಟ್ರ್ ಎಲ್ಲ ಹಾಕಿದ್ದಾರೆ, ನೀರು ಬರ್ತಾ ಐತೆ? ಕುಡಿಯ ನೀರು ಅಂತಂದು ಗಂಗಾ ತುಂಗಭದ್ರ ಡ್ಯಾಮ್ನಿಂದ ಬಂದದ್ದು, ಮನೆಗೊಂದು ನಲ್ಲಿ ಅಂತಂದು ಹಾಕಿದ್ದಾರೆ. ಫ್ರೀ ನೀರು ಅಂತಂದು ಗೊತ್ತಿಲ್ಲ, ಮೀಟರ್ ಅಂತ ದುಡ್ಡು ಕಡಿಸಿ ಅಂತಾರೆ ಏನು ಗೊತ್ತಿಲ್ಲ, ಗೊತ್ತಿಲ್ಲ. ನಿಮಗೆ ಖುಷಿ ಅನಿಸ್ತಾ ಇದ್ದಾರೆ ಬಂದ್ರೆ ನೀರು? ಖುಷಿ ಅನ್ ನಿಮಗೆ ನೀರು ನೀರು ಬರ್ತಿರೋದು, ಮೀಟರ್ ಓಡ್ತಿರೋದು ಖುಷಿ ಅನಿಸ್ತಾ ನಿಮಗೆ? ದುಡ್ಡಿ ದುಡ್ಡಿದೆ ಅಂದ್ರೆ ಬೇಡ. ಮಾಮೂಲು ಈ ನೀರು ಗ್ರಾಮ ಪಂಚಾಯತಿ ನೀರು, ಇದು ಗ್ರಾಮ ಪಂಚಾಯತ್ ಬರ್ತಿರೋದು ನೀರು ಮೀಟರ್? ಒಂದ್ ವೇಳೆ ನೀರ್ ಬಂತು ಅಂದ್ರೆ ನೀವು ಹಿಡ್ಕಂತೀರ ಹಿಡ್ಕಾಮಲ್ಲ ಇದ್ರಾಗೆ ಹೇಳಿ, ಫ್ರೀ ಆದ್ರೆ ಫಿಲ್ಟರ್ ಎಲ್ಲ ಕುಣಿಸಿಲ್ಲ, ಫಿಲ್ಟರ್ ಬೇರೆ ಕಡೆ ಎಲ್ಲ ಕುಣಿಸಿರ್ತಾರೆ. ಹಂಗೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಹಂಗಾರೆ ಈ ಮೀಟರ್ ಬಗ್ಗೆ? ಹೌದಾ? ಓಕೆ ಓಕೆ ಓಕೆ. ತುಂಗಭದ್ರಾ ಮೇಲ್ದಂಡೆಯ ಜಲೋತ್ಸವ ಒಂದು ಯೋಜನೆ ಅಡಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಮನೆಗೊಂದು ನಲ್ಲಿ ಅಥವಾ ಮನೆಗೊಂದು ನಳ ಒಂದು ಯೋಜನೆಯಲ್ಲಿ ನಿರ್ಮಿತವಾದಂತಹ ಈ ಒಂದು ಕಾರ್ಯರೂಪಕ್ಕೆ ಗ್ರಾಮದ ಗ್ರಾಮಸ್ಥರಿಂದ ಒಂದು ಅಭಿಪ್ರಾಯವನ್ನು ಶೇಖರಣೆ ಮಾಡಲಾಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.